ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ರಮಾಸ್ ಮೆನ್ಯು ಇವತ್ತು ನಾವು ಮನೆಯಲ್ಲಿಯೇ ಬ್ರೆಡ್ ಕ್ರಮ್ಸನ್ನು ಹೇಗೆ ಪ್ರಿಪೇರ್ ಮಾಡೋದಂತ ತಿಳಿಯುವ ನಾನಿಲ್ಲಿ ಆರು ಪೀಸ್ ಈ ಥರ ಬ್ರೆಡ್ ಸ್ಲೈಸನ್ನು ತಗೊಂಡಿದ್ದೇನೆ ಫಸ್ಟಿಗೆ ನಾವು ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಇದರಿಂದ ನಿಮಗೆ ಮನೆಯಲ್ಲಿಯೇ ಶಾಪಲ್ಲಿ ಹೇಗೆ ಸಿಗ್ತದೆ ನೋಡಿ ಅದೇ ರೀತಿಯಲ್ಲಿ ನಾವು ಬ್ರೆಡ್ ಕ್ರಮ್ಸನ್ನು ಹೇಗೆ ಪ್ರಿಪೇರ್ ಮಾಡೋದಂತ ತಿಳಿಲಿಕ್ಕೆ ಆಗ್ತದೆ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇದು ಬಿಸಿ ಆಗ್ತಾ ಬಂತು ಈಗ ಇದಕ್ಕೆ ನಾವು ಬ್ರೆಡ್ ಸ್ಲೈಸನ್ನು ಹಾಕುವ ಈ ಥರ ಸ್ಲೈಸನ್ನು ಹಾಕಿಕೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಳಿ ಒಂದು ಮೂರು ನಿಮಿಷ ಇದನ್ನು ಒಂದು ಸೈಡಿಗೆ ನಾವು ಫ್ರೈ ಮಾಡಬೇಕು ಈಗ ನೋಡಿ ಮೂರು ನಿಮಿಷ ಆಯಿತು ಒಂದು ಸೈಡ್ ಫ್ರೈ ಆಗಿದೆ ಈಗ ಇದನ್ನು ನಾವು ತಿರುಗಿಸಿ ಹಾಕುವ ಈ ಥರ ಎಲ್ಲವನ್ನು ತಿರುಗಿಸಿ ಹಾಕ್ಕೊಳ್ಬೇಕು ಮತ್ತು ಇನ್ನೊಂದು ಸೈಡನ್ನು ಕೂಡ ನಾವು ಇದೇ ರೀತಿ ಮೂರು ನಿಮಿಷ ಫ್ರೈ ಮಾಡಬೇಕು ಈಗ ನೋಡಿ ಮತ್ತೆ ಮೂರು ನಿಮಿಷ ಆಯಿತು ಈಗ ಇನ್ನೊಂದು ಸೈಡ್ ಕೂಡ ಫ್ರೈ ಆಗಿದೆ ಈಗ ಇದನ್ನು ನಾನು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ತೇನೆ ಆಮೇಲೆ ಉಳಿದ ಸ್ಲೈಸನ್ನು ಕೂಡ ನಾವು ಇದೇ ರೀತಿ ಮೂರು ಮೂರು ನಿಮಿಷ ಫ್ರೈ ಮಾಡಬೇಕು ಈಗ ನೋಡಿ ಎಲ್ಲ ಸ್ಲೈಸನ್ನು ಫ್ರೈ ಮಾಡಿ ಆಯಿತು ಇದೆಲ್ಲ ತಣ್ಣಗಾದ ಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿಕೊಂಡು ಪೌಡರ್ ಮಾಡಬೇಕು ನೋಡಿ ಈ ಥರ ನಾನು ತರಿತರಿಯಾಗಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನು ನಾವು ಫ್ರಿಜ್ಜಿನಲ್ಲಿ ಇಟ್ಟುಕೊಂಡ್ರೆ ಹತ್ತು ದಿವಸ ತನಕ ಕೂಡ ಸ್ಟೋರ್ ಮಾಡಲಿಕ್ಕೆ ಆಗ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡಿ ನಾನು ಅಪ್ಲೋಡ್ ಮಾಡಿದಂತಹ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ ప్లీజ్ ననం సపోర్ట్ మి థ్యాంక్స్ ఫార్ వాచింగ్